ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ದೇವರು ಕೊಟ್ಟಂತಹ ಒಳ್ಳೆಯ ಸಮಯಕ್ಕೋಸ್ಕರ ದೇವರಿಗೆ ಸ್ತೋತ್ರಗಳು. ಈ ದಿವಸ ದೇವರ ವಾಕ್ಯದ ಮೂಲಕ ನಿಮ್ಮ ಸಂಗಡ ನಾನು ಮಾತನಾಡೋದಕ್ಕೆ ಬಯಸ್ತೇನೆ. ದೇವರು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಸ್ಪರ್ಶಿಸಲಿದ್ದಾರೆ. ನಿಮ್ಮ ಜೀವಿತಗಳಲ್ಲಿ ಎದುರು ನೋಡುವಂಥ ಅದ್ಭುತಗಳನ್ನು ಆತನು ಯೋಚಿಸುವ ಹಾಗೆ ಅನೇಕ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ಆತನು ಮಾಡುವವನಾಗಿದ್ದಾನೆ. ಈ ದಿವಸದಲ್ಲಿ ಒಂದು ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸ್ತೇನೆ. ಆದಿಕಾಂಡ 21ನೇ ಅಧ್ಯಾಯ ಅದರ 17ನೇ ವಾಕ್ಯವನ್ನು ನೋಡುವಾಗ, ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ ನಿನಗೇನಾಯಿತು, ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ಇಸ್ಮಾಯಿಲನ ಒಂದು ಜೀವಿತವನ್ನು, ಅವನ ಜೀವಿತದಲ್ಲಿ ಸಂಧಿಸಿದಂಥ ಒಂದು ಕಷ್ಟದ ದಿವಸಗಳನ್ನು ಈ ವಾಕ್ಯಗಳಲ್ಲಿ ವಿವರಿಸಲಾಗಿದೆ. ಅಬ್ರಹಾಮನನ್ನು ದೇವರು ಕರೆದು ವಾಗ್ದಾನವನ್ನು ಮಾಡಿ ಅವನಿಗೊಂದು ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ದೊಡ್ಡ ಉದ್ದೇಶಗಳನ್ನು ಪ್ರಕಟಿಸಿದ ನಂತರ ಕೆಲವೊಂದು ಮಾನುಷಿಕವಾದಂಥ ಯೋಚನೆಗಳಿಗೆ ಅವನು ಒಳಗಾಗಿ ಹಾಗರಳನ್ನು ಮದುವೆ ಆಗುವ ರೀತಿಯಲ್ಲಿ, ಅವಳ ಮೂಲಕವಾಗಿ ಒಂದು ಸಂತತಿ ಉತ್ಪತ್ತಿಯಾಗುವ ರೀತಿಯಲ್ಲಿ ವಿಷಯಗಳು ನಡೆದವು. ಅದರ ಮೂಲಕವಾಗಿ ಬಂದವನೇ ಇಸ್ಮಾಯಿಲನು. ಆದರೆ ಇಸ್ಮಾಯಿಲನು ವಾಗ್ದಾನದ ಮಗನಲ್ಲ. ದೇವರು ನೇಮಿಸಿದಂಥ ಒಂದು ವಾಗ್ದಾನದ ಸಂತತಿ ಅವನಲ್ಲ. ಆದರೂ ಕೂಡ ದೇವರು ಅವನ ವಿಷಯದಲ್ಲಿ ಒಂದು ಯೋಜನೆಯನ್ನು ಇಟ್ಟಿದ್ದರು. ಹಾಗರಳು ಗರ್ಭಿಣಿಯಾಗಿದ್ದಾಗ ಸಾರಳು ಅವಳನ್ನು ಹಿಂಸಿಸಿ ಅವಳು ಆ ಒಂದು ಅಬ್ರಹಾಮನ ಮನೆಯಿಂದ ಓಡಿ ಹೋದಂಥ ದಿವಸಗಳಲ್ಲಿ ಕೂಡ ದೇವರು ಹಾಗರಳನ್ನು ಸಂಧಿಸಿ ಇಸ್ಮಾಯಿಲನ ವಿಷಯದಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಪ್ರಕಟಿಸಿದರು. ಅವನನ್ನು ಕೂಡ ನಾನು ಆಶೀರ್ವದಿಸ್ತೇನೆ, ಅವನ ಮೂಲಕವಾಗಿ ಕೂಡ ಅರಸರುಗಳು ಬರ್ತಾರೆ ಎಂಬುದಾಗಿ ಒಂದು ದೊಡ್ಡ ವಾಗ್ದಾನವನ್ನು ದೇವರು ಅವನ ಮೇಲೆ ಕೂಡ ಅನುಗ್ರಹಿಸಿದರು. ಅದರ ನಂತರ ನೋಡುವಾಗ ದೇವರು ಸಾರಳಲ್ಲಿ ತನ್ನ ವಾಗ್ದಾನ ಮಾಡಿದಂಥ ಮಗನನ್ನು ದೇವರು ಕೊಟ್ಟು ಅಬ್ರಹಾಮನ ಜೀವಿತದಲ್ಲಿ ನುಡಿದಂಥ ಒಂದು ವಾಗ್ದಾನವನ್ನು ನೆರವೇರಿಸಿದಂಥ ಆ ದಿವಸಗಳಲ್ಲಿ ನಾವು ನೋಡುವಾಗ ವಾಗ್ದಾನದ ಮಗನು ಬಂದಿದ್ದಾನೆ. ಈಗ ದೇವರ ವಾಗ್ದಾನ ದೇವರ ಚಿತ್ತಾನುಸಾರವಾಗಿ ನೆರವೇರುತ್ತಾ ಇದೆ. ಆದರೆ ಇನ್ನೊಂದು ಕಡೆ ಹಾಗರಳು, ಅವಳ ಕುಟುಂಬ, ಅವಳ ಮಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇದ್ದಾರೆ. ಒಂದು ಗೊಂದಲ ಕುಟುಂಬದಲ್ಲಿ, ಅಬ್ರಹಾಮನ ಕುಟುಂಬದಲ್ಲಿ ಒಂದು ಗೊಂದಲ, ಒಂದು ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಹಾಗೆ ಏನೋ ಒಂದು ರೀತಿಯಲ್ಲಿ ಕೌಟುಂಬಿಕವಾಗಿ ಒಂದು ಅಸಮಾಧಾನದ ಪರಿಸ್ಥಿತಿಯಲ್ಲಿ ಅವರು ಹಾದು ಹೋಗುತ್ತಾ ಇದ್ದಾರೆ. ಆ ಸಮಯದಲ್ಲಿ ಸಾರಳು ಹಾಗರಳನ್ನು ಹಾಗೆ ಇಸ್ಮಾಯಿಲನ್ನು ನೋಡಿ ಅಬ್ರಹಾಮನಿಗೆ ಹೇಳ್ತಾಳೆ, ಅವರನ್ನು ಹೊರಡಿಸಿಬಿಡು, ಅವರು ಈಸಾಕನ ಜೊತೆಯಲ್ಲಿ ಬೆಳೀಬಾರದು, ಅವರು ಈಸಾಕನ ಜೊತೆಯಲ್ಲಿ ಪಾಲನ್ನು ಹೊಂದಬಾರದು ಎಂಬುದಾಗಿ. ಆ ಸಮಯದಲ್ಲಿ ಅಬ್ರಹಾಮನು ಕೂಡ ಗಲಿಬಿಲಿಗಳ ಮಧ್ಯದಲ್ಲಿ ಅವರಿಬ್ಬರನ್ನು ಮನೆಯಿಂದ, ಒಂದು ದೊಡ್ಡ ಐಶ್ವರ್ಯವಂತನು ಅಬ್ರಹಾಮನು, ಆದರೆ ಆ ಹಾಗರಳನ್ನು ಹಾಗೆ ಇಸ್ಮಾಯಿಲನನ್ನು ತನ್ನ ಮನೆಯಿಂದ ಅವನು ಹೊರಗೆ ಕಳುಹಿಸುವಂಥ ಸಮಯದಲ್ಲಿ ಒಂದು ಬುತ್ತಿಯಲ್ಲಿ ನೀರನ್ನು ತುಂಬಿ ಅವರಿಗೆ ಕೊಟ್ಟು ಕಳುಹಿಸ್ತಾ ಇದ್ದಾನೆ. ಈಗ ಹಾಗರಳು ತನ್ನ ಮಗನನ್ನು, ಒಂದು 13-14 ವರ್ಷದ ಮಗ, ಅವನನ್ನು ಕರೆದುಕೊಂಡು ಒಂದು ಅರಣ್ಯದಲ್ಲಿ ಅವಳು ಹೋಗುತ್ತಾ ಇದ್ದಾಳೆ. ಆ ಬುತ್ತಿಯಲ್ಲಿದ್ದಂಥ ನೀರೆಲ್ಲ ಖಾಲಿಯಾಗಿ ಹೋಯಿತು. ಈಗ ಇಸ್ಮಾಯಿಲನು ಒಂದು ಸಾಯುವಂಥ ಅವಸ್ಥೆಯಲ್ಲಿ ಬಿದ್ದಿದ್ದಾನೆ, ಒಂದು ಸಾಯುವಂಥ ಅವಸ್ಥೆ. ಆ ತಾಯಿಗೆ ಆ ಇಸ್ಮಾಯಿಲನ್ನು ನೋಡಿ ಇವನು ಸಾಯುತ್ತಾ ಇದ್ದಾನಲ್ಲ, ಅವನು ಸಾಯುವಂಥ ಒಂದು ಕೊನೆ ಕ್ಷಣದಲ್ಲಿ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಇರ್ತಾನೆ, ಆ ರೀತಿಯಾಗಿ ಇಸ್ಮಾಯಿಲನು ಆ ಕಷ್ಟಪಡುವಂಥ ಸನ್ನಿವೇಶವನ್ನು ನೋಡಿ, ಆ ಒಂದು ಸ್ಥಿತಿಯನ್ನು ನೋಡಿ ಹಾಗರಳು ಮಗನು ಸಾಯುವುದನ್ನು ನೋಡಲಿಕ್ಕೆ ಆಗಲ್ಲ ಎಂಬುದಾಗಿ ಅಂದುಕೊಂಡು ಅವನನ್ನು ಒಂದು ಮರದ ಕೆಳಗೆ ಮಲಗಿಸಿ ಒಂದು ಬಿಲ್ಲೆಸೆಯುವಂಥ ದೂರಕ್ಕೆ ಹೋಗಿ ಅವಳು ಅಲ್ಲಿ ಅಳುತ್ತಾ ಇದ್ದಾಳೆ, ಅಲ್ಲಿ ಅವಳು ಕಣ್ಣೀರು ಹಾಕುತ್ತಾ ಇದ್ದಾಳೆ. ಆದರೆ ದೇವರು ಹಾಗರಳನ್ನು ಸಂಧಿಸಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನನಗೆ ಆ ಹುಡುಗನ ಸ್ವರ ಕೇಳಿತ್ತು ಎಂಬುದಾಗಿ, ಹುಡುಗನ ಮೊರೆಯನ್ನು ನಾನು ಕೇಳಿದೆ ಎಂಬುದಾಗಿ. ಇಸ್ಮಾಯಿಲನ ಇಲ್ಲಿ ಗಮನಿಸುವುದಾದರೆ ಇಸ್ಮಾಯಿಲನಿಗೆ ಇದರಲ್ಲಿ ಯಾವ ಒಂದು ಪಾಲು ಕೂಡ ಇಲ್ಲ. ಯಾರೋ ಮಾಡಿದಂಥ ತಪ್ಪಿಗೆ, ಯಾರೋ ಮಾಡಿದಂಥ ಕೆಲವೊಂದು ಸಮಸ್ಯೆಗಳಿಗೆ, ಹುಟ್ಟುಹಾಕಿದಂಥ ಕೆಲವೊಂದು ಸಮಸ್ಯೆಗಳಿಗೆ ಈಗ ಇಸ್ಮಾಯಿಲನು ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ. ಜೀವ ಹೋಗುವಂಥ ಅವಸ್ಥೆಯಲ್ಲಿ ಅವನೊಂದು ಸ್ಥಳದಲ್ಲಿ ಬಿದ್ದಿದ್ದಾನೆ. ಜೀವ ಹೋಗುವಂಥ ವ್ಯಕ್ತಿ ಮಾಡುವಂಥ ಪ್ರಾರ್ಥನೆಯನ್ನು ನಾವು ನೋಡಿದಾಗ ಏನು ದೊಡ್ಡ ಅರುಚಿ ಇಲ್ಲ, ದೊಡ್ಡದಾಗಿ ದೇವರ ಬಳಿಯಲ್ಲಿ ಭಿನ್ನಯಿಸಿ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮುರಿದಂಥ ಅವಸ್ಥೆಯಿಂದ, ಒಂದು ಕೆಳಗಿನ ಹಂತದಿಂದ ಅವನು ಪ್ರಾರ್ಥನೆ ಮಾಡಿರ್ತಾನೆ. ಸಾಯುವಂಥ ಒಬ್ಬ ವ್ಯಕ್ತಿ ಪ್ರಾರ್ಥಿಸುವ ಹಾಗೆ ಇಸ್ಮಾಯಿಲನು ಪ್ರಾರ್ಥನೆ ಮಾಡಿದ್ದಾನೆ. ದೇವರು ಅವನ ಸ್ವರಕ್ಕೆ ಕಿವಿಗೊಟ್ಟರು.
ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಇದ್ದರೂ ಕೂಡ ಇಸ್ಮಾಯಿಲನ ಸ್ವರಕ್ಕೆ ಅವನು ಸಾಯುವಂತ ಬಿದ್ದಿದಂತ ಅವನ ಸ್ವರಕ್ಕೆ ದೇವರು ಕಿವಿಗೊಟ್ಟು ಹಾಗರಳ ಜೊತೆಯಲ್ಲಿ ಮಾತನಾಡಿ ಇಸ್ಮಾಯಿಲನಿಗೋಸ್ಕರ ಆ ಸ್ಥಳದಲ್ಲಿ ಒಂದು ನೀರಿನ ಬುಗ್ಗೆಯನ್ನು ಉಂಟು ಮಾಡಿ ಆ ಮಗನು ಅಲ್ಲಿ ಉಳಿದುಕೊಳ್ಳುವಂತೆ ಸಾಯುವುದಕ್ಕೆ ಬಿದ್ದಿದಂಥ ಅವನು ಅಲ್ಲಿ ಉಳಿದುಕೊಳ್ಳುವಂಥ ದೇವರ ಕಾರ್ಯವನ್ನು ಮಾಡಿ ಅವನ ಮೂಲಕವಾಗಿ ದೇವರು ಏನನ್ನು ಉದ್ದೇಶಿಸಿದ್ರು ಏನು ವಾಗ್ದಾನಗಳನ್ನು ನುಡಿದಿದ್ರೋ ದೇವರ ಅಬ್ರಹಾಮನಿಗೆ ಏನು ಅನೇಕ ಸಂತತಿಗಳಿಗೆ ನಿನ್ನನ್ನು ಪಿತೃವಾಗಿ ಮಾಡ್ತೇನೆ ಎಂಬುದಾಗಿ ಏನು ವಾಗ್ದಾನವನ್ನು ಮಾಡಿದ್ರು ಅನೇಕ ಜನಾಂಗಗಳು ನಿನ್ನ ಮೂಲಕವಾಗಿ ಹೊರಬರ್ತೇನೆ ವಾಗ್ದಾನ ಮಾಡಿದರೂ ಅದನ್ನು ಇಸ್ಮಾಯಿಲ ಮೂಲಕವಾಗಿ ದೇವರು ಹಾಗೆಯೇ ನೆರವೇರಿಸಿದರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಕುಟುಂಬದಲ್ಲಿ ಇರುವಂಥ ಸಮಸ್ಯೆಗಳ ನಿಮಿತ್ತವಾಗಿ ಯಾರೋ ಮಾಡಿದಂಥ ತಪ್ಪುಗಳು, ಯಾರೋ ಮಾಡಿದಂಥ ಕೆಲವೊಂದು ಗಲಿಬಿಲಿಗಳು, ಯಾರು ಹುಟ್ಟಿಸಿದಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳ ನಿಮಿತ್ತವಾಗಿ ನಿಮ್ಮ ಜೀವಿತ ಕಷ್ಟದಲ್ಲಿ ಇಸ್ಮಾಯಿಲನ ರೀತಿಯಲ್ಲಿ ತಂದೆ ತಾಯಿಗಳು ಮಾಡಿದಂಥ ತಪ್ಪಿನ ನಿಮಿತ್ತವಾಗಿ ತಂದೆ ತಾಯಿಗಳಲ್ಲಿರುವಂಥ ಒಂದು ಕೊರತೆಗಳ ನಿಮಿತ್ತವಾಗಿ ನೀವು ಕಷ್ಟವನ್ನು ಅನುಭವಿಸಿ ಜೀವಿತದಲ್ಲಿ ಬಹಳ ಕುಂದಿ ಹೋದವರಾಗಿ ಕಷ್ಟದಲ್ಲಿ ಜೀವಿತ ಒಂದು ಸಾಯುವಂಥ ಹಂತಕ್ಕೆ ಕೂಡ ನೀವು ತಲುಪಿರಬಹುದು. ಪ್ರಾರ್ಥಿಸುವುದಕ್ಕೆ ಕೂಡ ಬಲ ಇಲ್ಲ, ದೇವರ ಮೇಲೆ ನಂಬಿಕೆ ಇತ್ತು ಆದರೆ ಈ ಅವಸ್ಥೆಯಲ್ಲಿ ನಾನು ಈ ಇಕ್ಕಟ್ಟಿನ ಮಧ್ಯದಲ್ಲಿ ಪ್ರಾರ್ಥಿಸುವುದಕ್ಕೆ ಕೂಡ ನನಗೆ ಬಲ ಇಲ್ಲ, ಅಷ್ಟು ಕುಂದಿ ಹೋಗಿದ್ದೇನೆ ಎಂಬಂಥ ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ಕರ್ತನು ನಿಮ್ಮನ್ನು ನೋಡುತ್ತಾ ಇದ್ದಾನೆ. ನಿಮ್ಮ ಮಾತಿನಿಂದ ಬರದೇ ಇರುವಂಥ ಪ್ರಾರ್ಥನೆಯನ್ನು ದೇವರು ಹೃದಯದಲ್ಲಿ ಗ್ರಹಿಸುತ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಏನಿದೆ ಅದನ್ನು ದೇವರು ಗ್ರಹಿಸುತ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಭಿನ್ನಹ, ನಿಮ್ಮ ಮುರಿದಂಥ ಮನಸ್ಸನ್ನು ದೇವರು ನೋಡುತ್ತಾ ಇದ್ದಾರೆ. ನಿಮ್ಮ ಭಿನ್ನಹವನ್ನು ಆತನು ಕೇಳಿ ನಿಮಗೋಸ್ಕರ ಕೆಲವೊಂದು ಕಾರ್ಯಗಳನ್ನು ಆತನು ಮಾಡಲಿದ್ದಾನೆ. ನಿಮ್ಮ ವಿಷಯವಾಗಿ ದೇವರಿಗೆ ದೊಡ್ಡ ಉದ್ದೇಶಗಳಿದೆ. ನಿಮ್ಮ ವಿಷಯವಾಗಿ ದೇವರು ಅನೇಕ ವಿಷಯಗಳನ್ನು, ಅನೇಕ ಕಾರ್ಯಗಳನ್ನು ಮಾಡಬೇಕೆಂದು ಯೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರವೇ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು. ಅದರಿಂದ ಕುಟುಂಬದ ಕೆಲವೊಂದು ಸಮಸ್ಯೆಗಳ ನಿಮಿತ್ತವಾಗಿ ಇಲ್ಲ ವ್ಯತಿರಿಕ್ತವಾದಂಥ ಪರಿಸ್ಥಿತಿಗಳ ನಿಮಿತ್ತವಾಗಿ ನಿಮ್ಮ ಜೀವಿತಗಳ ದಿವಸಗಳಲ್ಲಿ ಕಷ್ಟದಲ್ಲಿ ದುಃಖದಲ್ಲಿ ಹಾದು ಹೋಗುತ್ತಾ ಇರುವುದಾದರೆ ನೀವು ದೇವರಿಗೆ ಮೊರೆ ಇಡಿ. ಇಸ್ಮಾಯಿಲನ ಮೊರೆಯನ್ನು ಕೇಳಿದಂಥ ದೇವರು ಇಲ್ಲಿ ನೋಡುವಾಗ ಇಸ್ಮಾಯಿಲನ ಆರಂಭದಲ್ಲಿ ಅವನಿಗೆ ಅಬ್ರಹಾಮನಿದ್ದ ಒಂದು ದೊಡ್ಡ ಮನೆ ಇತ್ತು, ತಾಯಿ ತಂದೆ ಎಲ್ಲರ ಪ್ರೀತಿ ಇತ್ತು. ಆದರೆ ಅಬ್ರಹಾಮನವನನ್ನು ಹೊರಗೆ ಹಾಕುವಾಗ ಅವನು ಎಲ್ಲವನ್ನು ಒಂದು ಕಳೆದುಕೊಂಡಂಥ ಒಂದು ನಿರಾವಸ್ಥೆಯಲ್ಲಿ ಏನೂ ಇಲ್ಲ ಅವನಿಗೆ. ಇವಾಗ ಮನೆಯಲ್ಲಿ ಆಹಾರ ಇದೆ, ಎಲ್ಲ ಇದೆ, ಆದರೆ ಈಗ ಒಬ್ಬೊಂಟಿಯಾಗಿ ಒಂದು ಎಲ್ಲವನ್ನು ಕಳೆದುಕೊಂಡಂಥ ಅವಸ್ಥೆಯಲ್ಲಿ ಅವನು ಅರಣ್ಯದಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಅವನಿಗಿದ್ದಂಥ ಒಂದೇ ಒಂದು ಆಧಾರ ಇಲ್ಲ ಒಂದೇ ಒಂದು ಭರವಸೆ ಎಂಬುದಾಗಿ ಹೇಳುವುದಾದರೆ ಹಾಗರಳು. ಆದರೆ ಹಾಗರಳು ಕೂಡ ಒಂದು ಅವಸ್ಥೆ ಒಂದು ಹಂತಕ್ಕೆ ಬರುವಾಗ ಇನ್ನು ನನ್ನ ಮಗ ಸತ್ತು ಹೋಗ್ತಾನೆ, ಅವನಿನ ಬದುಕಲ್ಲ ಎಂಬಂಥ ಒಂದು ತೀರ್ಮಾನಕ್ಕೆ ಬಂದು ಇಸ್ಮಾಯಿಲನಿಗೆ ಕೊನೆಯ ಆಧಾರ ಇಲ್ಲ ಕೊನೆಯ ಒಂದು ಸಾಂತ್ವನವಾಗಿದ್ದಂಥ ಹಾಗರಳು ಕೂಡ ಅವನನ್ನು ಬಿಟ್ಟು ದೂರ ಹೋದಳು. ಅವಸ್ಥೆಯಲ್ಲಿ ದೇವರು ಅವನನ್ನು ಬಿಡಲಿಲ್ಲ. ಅವನ ಜೀವಿತದಲ್ಲಿ ದೇವರು ಒಂದು ಉದ್ದೇಶವನ್ನು ಇಟ್ಟು ಆ ಸ್ಥಳದಿಂದ ಬಿದ್ದು ಹೋದಂಥ ಸ್ಥಳದಿಂದ ತಿರಸ್ಕರಿಸಲ್ಪಟ್ಟಂಥ ಸ್ಥಳದಿಂದ ತಂದೆ ತಾಯಿಗಳಿಲ್ಲ, ಯಾರೂ ಇಲ್ಲ, ಒಬ್ಬೊಂಟಿಯಾಗಿ ಬಿದ್ದಿದ್ದಾನೆ ಆ ಸ್ಥಳದಲ್ಲಿ ದೇವರು ಅವನನ್ನು ಸಂಧಿಸಿದರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಎಂತಹ ಒಂದು ಕೆಳಗಿನ ಹಂತದಲ್ಲಿ ಹಾದು ಹೋಗುತ್ತಾ ಇರಬಹುದು, ತಂದೆ ತಾಯಿಗಳು ತಿರಸ್ಕರಿಸಿರಬಹುದು, ನಿಮ್ಮ ಆಧಾರ ಎಂಬುದಾಗಿ ಅಂದುಕೊಂಡಂಥ ಅನೇಕರು ನಿಮ್ಮನ್ನು ಕೈಬಿಟ್ಟಿರಬಹುದು, ಆದರೆ ಕರ್ತನು ಇಂದು ಕೂಡ ನಿಮ್ಮನ್ನು ಉದ್ಧರಿಸುವುದಕ್ಕೆ ಆ ಕೆಳಗಿನ ಹಂತದಿಂದ ಮೇಲೆತ್ತುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಕರಗಳು ಮೋಟು ಕರಗಳಲ್ಲ. ಆತನು ದೀನರನ್ನು ತಿಪ್ಪೆಯಿಂದ ಮೇಲೆತ್ತಿ ಪ್ರಭುಗಳ ಸಂಗಡ ಕೂರಿಸುವಂಥ ದೇವರಾಗಿದ್ದಾನೆ. ತಿರಸ್ಕರಿಸಲ್ಪಟ್ಟವರನ್ನು ಆತನು ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಆತನು ಯಾರನ್ನು ಕೂಡ ಅಲ್ಪವಾಗಿ ಎಣಿಸಿ ಅವರ ಸಮಸ್ಯೆಗಳ ನಿಮಿತ್ತವಾಗಿ, ಅವರ ಕೊರತೆಗಳ ನಿಮಿತ್ತವಾಗಿ, ಅವರ ಪರಿಸ್ಥಿತಿಗಳ ನಿಮಿತ್ತವಾಗಿ ಇವರ ಜೀವಿತವನ್ನು ನಾನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಬಹಳ ಕಷ್ಟ, ಇದು ಬಹಳ ಒಂದು ಅಸಾಧ್ಯವಾದಂಥ ಅವಸ್ಥೆ ಎಂಬುದಾಗಿ ಯಾರನ್ನು ಕೂಡ ಆತನು ಹೇಳುವಂಥ ದೇವರಲ್ಲ. ಕಾರಣ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ನಿಮ್ಮ ಅವಸ್ಥೆಗಳ ಮಧ್ಯದಲ್ಲಿ ಆತನು ನಿಮ್ಮನ್ನು ಕಾಣುವಂಥ ದೇವರು, ನಿಮ್ಮನ್ನು ಕನಿಕರಿಸುವಂಥ ದೇವರು. ನಿಮಗೋಸ್ಕರ ಕೆಲವೊಂದು ನೀರಿನ ಬುಗ್ಗೆಗಳನ್ನು, ನೀವು ಯಾವುದಕ್ಕೋಸ್ಕರ ತವಕಿಸುತ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ದಾಹದಿಂದ ಬೇಡುತ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ದೇವರ ಬಳಿಯಲ್ಲಿ ಕೇಳುತ್ತಾ ಇದ್ದೀರೋ, ಭವಿಷ್ಯದಲ್ಲಿ ದೇವರು ನಿಮಗೋಸ್ಕರ ಕೆಲವೊಂದು ನೀರಿನ ಬುಗ್ಗೆಗಳನ್ನು ಆತನು ತೆರೆಯುವವನಾಗಿದ್ದಾನೆ. ನಿಮ್ಮ ಕಣ್ಣುಗಳು ಅದನ್ನು ಕಾಣಲಿಕ್ಕಿದೆ, ನಿಮ್ಮ ಜೀವಿತ ಅದರ ಪ್ರತಿಫಲವನ್ನು ಅನುಭವಿಸುವುದಕ್ಕಿದೆ. ಕಾರಣ ದೇವರ ಪ್ರೀತಿ ಎಲ್ಲ ಪ್ರೀತಿಗಿಂತಲೂ ಬಹಳ ದೊಡ್ಡದು. ದಾವಿದನು ಈ ರೀತಿಯಾಗಿ ಹೇಳ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯಹೋವು ನನ್ನನ್ನು ಸೇರಿಸಿಕೊಳ್ಳುವನು. ನಿಮ್ಮ ಜೀವಿತವನ್ನು ಸೇರಿಸಿಕೊಳ್ಳುವಂಥ ಒಬ್ಬ ದೊಡ್ಡ ದೇವರಿದ್ದಾನೆ. ಆತನು ಸರ್ವಶಕ್ತನು. ಆತ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಹೇಳುವವನು ಮಾತ್ರವಲ್ಲ, ಅದನ್ನು ಮಾಡುವಂಥವನು ಕೂಡ. ಮನುಷ್ಯರು ಹೇಳಿ ಮರೆತು ಬಿಡುತ್ತಾರೆ. ಮನುಷ್ಯರು ನಿನಗೋಸ್ಕರ ಮಾಡುತ್ತೇನೆಂಬುದಾಗಿ ಹೇಳಿ
ಮರೆತು ಬಿಡುತ್ತಾರೆ. ಕೆಲವೊಮ್ಮೆ ಇರುವಂಥವರನ್ನು ನೋಡಿ ಇವರು ಯಾಕೆ ನನಗೋಸ್ಕರ ಏನು ಮಾಡ್ತಾ ಇಲ್ಲ ಎಂಬುದಾಗಿ ಯೋಚಿಸುವಂಥ ಅವಸ್ಥೆಯಲ್ಲಿ ಕೂಡ ನಾವು ಹಾದು ಹೋಗ್ತೇವೆ. ಇಲ್ಲಿ ಇಸ್ಮಾಯೇಲನ್ನು ಕೂಡ ಅದೇ ರೀತಿಯಾಗಿ ಯೋಚಿಸಿರಬಹುದು. ನನ್ನ ತಂದೆಯಾದಂಥ ಅಬ್ರಹಾಮನಿಗೆ ದೊಡ್ಡ ಐಶ್ವರ್ಯ ಇದೆ, ಅವನಿಗೆ ಊಟಕ್ಕೇನು ಕೊರತೆ ಇಲ್ಲ, ಅವನಿಗೆ ಆಳುಗಳಿಗೆ ಕೊರತೆ ಇಲ್ಲ, ಆದರೆ ನನ್ನ ಜೀವಿತವಾದರೂ ಎಲ್ಲೋ ಒಂದು ತಿರಸ್ಕರಿಸಲ್ಪಟ್ಟಂಥ, ನೀರಿಲ್ಲದೆ ಆಹಾರ ಇಲ್ಲದೆ ಸಾಯುವಂಥ ಅವಸ್ಥೆಯನ್ನು ತಲುಪಿದೆಯಲ್ಲ ಎಂಬುದಾಗಿ ಯೋಚಿಸಿರಬಹುದು. ಆದರೆ ದೇವರು ಸಂಧಿಸಿದರು, ಅನೇಕರು ದಿವಸಗಳಲ್ಲಿ ನಿಮಗೆ ಸಹಾಯ ಮಾಡಬಹುದಾ ಅಂತ ಹಂತದಲ್ಲಿ ಇದ್ದಾರೆ. ಆದರೆ ದೇವರೇ ಕೆಲವೊಮ್ಮೆ ಅಂಥವರನ್ನು ದೂರ ಇಟ್ಟು ನಿಮ್ಮನ್ನು ಕೆಲವೊಂದು ಅನುಭವಗಳಲ್ಲಿ ಬಿಡುವಂಥದ್ದು ನಿನಗೆ ನಾನಿದ್ದೇನೆ ಎಂಬುದಾಗಿ ತೋರಿಸುವುದಕ್ಕೆ. ನಿಮಗೆ ದೇವರಿದ್ದಾರೆ, ನಿಮ್ಮ ವಿಷಯದಲ್ಲಿ ಅದ್ಭುತವನ್ನು ಮಾಡುವುದಕ್ಕೆ ದೇವರಿದ್ದಾರೆ. ತಿರಸ್ಕರಿಸಲ್ಪಟ್ಟಂಥ ನಿಮ್ಮನ್ನು ಉಜ್ಜೀವಿಸ ಮಾಡುವುದಕ್ಕೆ, ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ, ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುವುದಕ್ಕೆ, ಅನೇಕರಿಗೆ ಆಶೀರ್ವಾದವಾಗಿ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೃಢಗೊಳ್ಳಿ. ತಿರಸ್ಕರಿಸಿದಂಥ ಮನುಷ್ಯರ ವಿಷಯವಾಗಿ ಆಗಲಿ, ಇಲ್ಲ ಸಮಸ್ಯೆಗಳ ವಿಷಯವಾಗಿ ಆಗಲಿ, ಕುಂದಿ ಹೋಗದೆ ಇದೇ ನನ್ನ ಜೀವಿತಲ್ಲಿಗೆ ಅಂತ್ಯ ಎಂಬುದಾಗಿ ಆಲೋಚಿಸದೆ ನಿಮ್ಮನ್ನು ಉದ್ಧರಿಸಲು ಶಕ್ತನಾಗಿರುವಂಥ ಕರ್ತನನ್ನು ದೃಷ್ಟಿಸಿ, ಆತನ ಮೇಲೆ ಒಂದು ನಂಬಿಕೆಯನ್ನು ಇಡಿ, ಭರವಸೆಯನ್ನು ಇಡಿ. ಉದ್ಧರಿಸಲಿಕ್ಕೆ ಶಕ್ತನಾದವನು ಆತನು ಮಾತ್ರವೇ. ನಿಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸೋಕ್ಕೆ ಶಕ್ತನಾದವನು ಆತನು ಮಾತ್ರವೇ. ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಯಾಬೇಚನು ಎಂಬಂಥ ಒಬ್ಬ ವ್ಯಕ್ತಿ ಕೂಡ ಹಾದು ಹೋದ. ಅವನ ಜೀವಿತವನ್ನು ನಾವು ಒಂದು ಪೂರ್ವಕಾಲ ವೃತ್ತಾಂತ 4 ಅದರ 10 ವಾಕ್ಯದಲ್ಲಿ ಅವನ ಜೀವಿತದ ಕುರಿತಾಗಿ ನಾವು ನೋಡಬಹುದು. ಯಾಬೇಚನು ಕೂಡ ಅವನಲ್ಲಿ ಏನು ಕೂಡ ತಪ್ಪಿಲ್ಲ, ಆದರೆ ಅವನ ತಾಯಿ ಅವನಿಗೆ ಜನ್ಮವನ್ನು ಕೊಡುವಾಗ ಅವನು ಬಹಳ ವೇದನೆಯನ್ನು ಉಂಟು ಮಾಡಿದನು. ಪ್ರಸವ ವೇದನೆ ಬಹಳ ಅಧಿಕವಾಗಿದ್ದಂಥ ನಿಮಿತ್ತವಾಗಿ, ಒಂದು ದೊಡ್ಡ ಸಮಸ್ಯೆ ಉಂಟಾದಂಥ ನಿಮಿತ್ತವಾಗಿ ಯಾಬೇಚನ ತಾಯಿ ಬಹಳ ಕಷ್ಟಪಟ್ಟರು, ವೇದನೆ ಪಟ್ಟರು. ಆದ್ದರಿಂದ ಯಾಬೇಚನಿಗೆ ಇವನು ವೇದನೆಯನ್ನು ಉಂಟು ಮಾಡುವವನು ಎಂಬುದಾಗಿ ಒಂದು ಅರ್ಥ ಕೊಡುವಂಥ ಹೆಸರನ್ನು ಇಟ್ಟರು. ಯಾಬೇಚನು ಎಂಬುದಾಗಿ ಹೇಳುವಾಗ ಅವನು ವೇದನೆಯನ್ನು ಉಂಟು ಮಾಡ್ತಾನೆ. ಇವನ ಜೀವಿತದಲ್ಲಿ ನಾನು ಏನು ಸಂತೋಷ ಪಡಲಿಕ್ಕೆ ಸಾಧ್ಯ ಇಲ್ಲ, ಇವನ ಜೀವಿತದಿಂದ ನಾನು ಏನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ, ಏನು ಎದುರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವನ ಜೀವಿತದಿಂದ ನಾನು ಬರೀ ದುಃಖವನ್ನೇ ಅನುಭವಿಸ್ತಾನೆ, ಬರೀ ವೇದನೆಯನ್ನೇ ಅನುಭವಿಸ್ತಾನೆ, ಬರೀ ನಿಂದೆ ಅವಮಾನಗಳನ್ನೇ ಅನುಭವಿಸ್ತಾನೆ, ಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾನೆ, ಇಲ್ಲಿ ಇರುವುದನ್ನೆಲ್ಲ ಕಳೆದುಕೊಳ್ತಾನೆ ಎಂಬುದಾಗಿ ಆಲೋಚಿಸಿ ಅವನಿಗೆ ಯಾಬೇಚನು ಎಂಬುದಾಗಿ ಹೆಸರಿಟ್ಟಳು. ಯಾಬೇಚನು ಅಂದರೆ ಇವನು ವೇದನೆಯನ್ನು ಉಂಟು ಮಾಡ್ತಾನೆ. ಆದರೆ ಯಾಬೇಚನು ಆ ಪರಿಸ್ಥಿತಿಯಲ್ಲ ಮೊದಲೇ ಅವನು ಹಾದು ಹೋದ. ಪ್ರತಿ ಬಾರಿ ಅವನನ್ನು ಯಾಬೇಚ ಎಂಬುದಾಗಿ ಕರೆಯುವಾಗ ಅದನ್ನು ಹೇಳುವುದಾದರೆ ವೇದನೆ ಉಂಟು ಮಾಡುವವನೇ ಎಂಬುದಾಗಿ ಅರ್ಥ, ವೇದನೆ ಉಂಟು ಮಾಡುವವನೇ ಎಂಬುದಾಗಿ ಅರ್ಥ. ಆದರೆ ಆ ಪರಿಸ್ಥಿತಿಯಲ್ಲ ಮಧ್ಯದಲ್ಲಿ ಅವನು ಕುಂದಿ ಹೋದಂಥ ಅವಸ್ಥೆಯ ಮಧ್ಯದಲ್ಲಿ ಕೂಡ ಅವನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮುಂದಾಗ್ತಾನೆ. ಅವನು ಪ್ರಾರ್ಥಿಸುವುದನ್ನು ನೋಡುವುದಾದರೆ ಒಂದು ಪೂರ್ವಕಾಲ ವೃತ್ತಾಂತ 4 10 ವಾಕ್ಯದಲ್ಲಿ ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೇ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಅವನು ಮೊರೆ ಇಟ್ಟನು. ದೇವರೇ, ಮನುಷ್ಯರು ಹೀಗೆ ಹೇಳ್ತಾ ಇದ್ದಾರೆ, ನಾನು ವೇದನೆ ಉಂಟು ಮಾಡುವವನು, ನಾನು ದುಃಖವನ್ನು ಉಂಟು ಮಾಡುವವನು, ಆದರೆ ಅದಕ್ಕೆ ಕಾರಣ ನಾನಲ್ಲ, ಏನೋ ಪರಿಸ್ಥಿತಿಗಳು ಹಾಗೆ ಆಯಿತು ಆದರೆ ಅದಕ್ಕೆ ಕಾರಣ ನಾನಲ್ಲ, ನಾನು ಅವ್ರಿಗೆ ಏನೂ ಮಾಡಿಲ್ಲ, ಆದರೆ ಪರಿಸ್ಥಿತಿಗಳು ಹಾಗೆ ಇದ್ದಂಥ ನಿಮಿತ್ತವಾಗಿ ನಾನು ಕೂಡ ಹಾಗೆ ಎಂಬುದಾಗಿ, ದುಃಖವನ್ನು ಉಂಟು ಮಾಡುವವನು ಎಂಬುದಾಗಿ ನನಗೆ ಹೆಸರಿಟ್ಟು ಅದೇ ರೀತಿಯಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಆದರೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸುವುದಾದರೆ, ನನ್ನ ಪರಿಧಿಯನ್ನು ವಿಸ್ತರಿಸುವುದಾದರೆ, ನನ್ನ ಕೈ ಹಿಡಿದು ನಾನು ಯಾವುದೇ ವೇದನೆಯನ್ನು ಉಂಟು ಮಾಡದೇ ಇರುವ ಹಾಗೆ ನನ್ನೊಂದು ಆಶೀರ್ವಾದವಾಗಿ ನೀನು ಬದಲಾಯಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನ ಮೊರೆಯನ್ನು ಕೇಳಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯರು ಅವನ ತಿರಸ್ಕರಿಸಿ ತಳ್ಳಿ ಅಲ್ಪವಾಗಿ ನೋಡಿದರು, ಅದರ ಮಧ್ಯದಲ್ಲಿ ಅವನು ದೇವರಿಗೆ ಮೊರೆ ಇಟ್ಟನು. ದೇವರು ಆ ಮೊರೆಗೆ ಕಿವಿಗೊಟ್ಟರು. ಆ ವಾಕ್ಯದಲ್ಲಿ ಅದರ ಮೇಲಿನ ವಾಕ್ಯದಲ್ಲಿ ನೋಡಿದಾದರೆ ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ತಾಯಿ ಯಾರಲ್ಲೆಲ್ಲ ನಿರೀಕ್ಷೆಯನ್ನು ಇಟ್ಟು ಇವರು ಒಳ್ಳೆಯದನ್ನು ಮಾಡ್ತಾರೆ, ಇವರು ಆಶೀರ್ವಾದಗಳನ್ನು ತರ್ತಾರೆ ಎಂಬುದಾಗಿ ಯಾರಲ್ಲೆಲ್ಲ ನಿರೀಕ್ಷೆ ಇಟ್ಟಿದ್ರೋ ಅವ್ರು ಯಾರು ಕೂಡ ಆ ತಾಯಿಯ ನಿರೀಕ್ಷೆಯನ್ನು ಸಂಧಿಸಲಿಲ್ಲ, ಅಷ್ಟರ ಮಟ್ಟಿಗೆ ಬೆಳೆಯಲಿಲ್ಲ. ಆದರೆ ಅಲ್ಪವಾಗಿ ಎಣಿಸಲ್ಪಟ್ಟಂಥ ಯಾಬೇಚನು ಆ ಅಣ್ಣ ತಮ್ಮಂದರೆಲ್ಲರಿಗಿಂತ ಘನವಂತನಾಗಿದನು. ಎಲ್ಲ ಅಣ್ಣ ತಮ್ಮಂದರೆಲ್ಲರಿಗಿಂತ ಉನ್ನತವಾದಂಥ ಸ್ಥಾನದಲ್ಲಿ, ಉನ್ನತವಾದಂಥ ಆಶೀರ್ವಾದವನ್ನು ಅನುಭವಿಸುವವನಾಗಿ
ಕುಟುಂಬಕ್ಕೊಂದು ದೊಡ್ಡ ಆಶೀರ್ವಾದವಾಗಿ ಅವನ ಜೀವಿತವೇ ಬದಲಾಯಿತು. ಅದಕ್ಕೆ ಕಾರಣ ಅವನು ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ್ದು, ದೇವರ ಬಳಿಯಲ್ಲಿ ಅವನು ವಿಜ್ಞಾಪಿಸಿದ್ದು, ಕರ್ತನು ನನ್ನ ಸನ್ನಿವೇಶವನ್ನು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕೆ ಆತನು ಶಕ್ತನಾಗಿದ್ದಾನೆ, ನನ್ನ ಜೀವಿತವನ್ನು ಉದ್ಧರಿಸೋಕ್ಕೆ ಆತನು ಶಕ್ತನು. ಮನುಷ್ಯರೇನು ಬೇಕಾದರೆ ಹೇಳಲಿ, ಮನುಷ್ಯರು ನನ್ನ ಎಷ್ಟು ಕೀಳಾಗಿ ಬೇಕಾದರೆ ನೋಡಲಿ, ಆದರೆ ಕರ್ತನು ಶಕ್ತನು. ನನ್ನ ಜೀವಿತವನ್ನು ಉದ್ಧರಿಸೋಕ್ಕೆ ಕರ್ತನು ಶಕ್ತನು. ನನ್ನ ಕುಟುಂಬದವರು ನನ್ನನ್ನು ಹೇಗೆ ಬೇಕಾದರೆ ನೋಡಲಿ, ಆದರೆ ನನ್ನ ಜೀವಿತವನ್ನು ಉದ್ಧರಿಸುವವನು ಕರ್ತನು. ಆ ಒಂದು ನಂಬಿಕೆಯಿಂದ ಅವನು ಪ್ರಾರ್ಥಿಸಿದಂಥ ನಿಮಿತ್ತವಾಗಿ ದೇವರವನ ಜೀವಿತವನ್ನೇ ಮನುಷ್ಯರು ನೋಡುವಂಥ ಒಂದು ರೀತಿಯಲ್ಲಿ ಅದರಿಂದ ಒಂದು ತಲೆ ಕೆಳಕಾಗಿ ದೇವರವನ ಜೀವಿತವನ್ನೇ ಬದಲಾಯಿಸಿದರು. ಮನುಷ್ಯರು ನೋಡುವ ಹಾಗೆ ಅಲ್ಲ, ದೇವರು ತಾನು ನೋಡುವ ಹಾಗೆ ಅವನ ಜೀವಿತವನ್ನು ಉನ್ನತ ಸ್ಥಾನಗಳಿಗೆ ಏರಿಸಿದರು. ಈ ದಿವಸ ನಿಮ್ಮ ಜೀವಿತ, ನಿಮ್ಮ ಮನೆಯವರು, ನಿಮ್ಮ ಸುತ್ತಮುತ್ತಲಿರುವಂಥವರು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೆ, ಇವರಿಂದ ಪ್ರಯೋಜನ ಇಲ್ಲ, ಇವರನ್ನು ಯಾವುದಕ್ಕೂ ನಾವು ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ, ಇವರಿಂದ ಆಶೀರ್ವಾದ ಇಲ್ಲ ಎಂಬುದಾಗಿ ತಿರಸ್ಕರಿಸಿ ವೇದನೆಯನ್ನು ಉಂಟು ಮಾಡೋರು ಎಂಬುದಾಗಿ ಕೂಡ ನಿಮ್ಮನ್ನು ಕರೆಯುತ್ತಾ ಇರಬಹುದು. ನಿಮ್ಮ ಜೀವಿತ ಒಂದು ನಷ್ಟ, ನಿಮ್ಮ ಜೀವಿತವೇ ಒಂದು ವ್ಯರ್ಥ, ಯಾಕೆ ಹುಟ್ಟಿದೆಯಾ ಎಂಬುದಾಗಿ ಕೂಡ ನಿಮ್ಮನ್ನು ದೂರುವಂಥವರು ಅನೇಕರಿರಬಹುದು. ಆದರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಒಬ್ಬ ದೇವರಿದ್ದಾನೆ. ಆತನಿಗೆ ನೀವು ಮೊರೆ ಇಡುವುದಾದರೆ ಆತನು ಖಂಡಿತವಾಗಿ ಭವಿಷ್ಯದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡ್ತಾನೆ. ಯಾಬೇಚನನ್ನು ವಿಶೇಷವಾಗಿ ಆಶೀರ್ವದಿಸಿದಂಥ ದೇವರು, ಆತನ ಅವನ ಪರಿಧಿಯನ್ನು ವಿಸ್ತರಿಸಿದಂಥ ದೇವರು, ಅವನ ಕೈ ಹಿಡಿದು ಅವನು ಯಾವುದೇ ವೇದನೆಯನ್ನು ಉಂಟು ಮಾಡದಂತೆ, ಅವನ ಅಣ್ಣ ತಮ್ಮದಿರಲ್ಲ ಅವನು ಘನವಂತನಾಗಿರುವಂತೆ ಆಶೀರ್ವದಿಸಿದಂಥ ದೇವರು ನಿಮ್ಮ ಜೀವಿತವನ್ನು ಕೂಡ ಆಶೀರ್ವದಿಸೋಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ನೀವೊಂದು ಘನವಾದಂಥ ಸ್ಥಾನದಲ್ಲಿ, ಒಂದು ಗೌರವಯುತವಾದಂಥ ಸ್ಥಾನದಲ್ಲಿ ಕರ್ತನು ನಿಮ್ಮನ್ನು ನಿಲ್ಲಿಸೋಕ್ಕಿದ್ದಾನೆ. ಆತನಿಗೆ ಅದಕ್ಕೆ ಸಾಮರ್ಥ್ಯ ಇದೆ, ಆತನಿಗೆ ಅದಕ್ಕೆ ಬಲ ಇದೆ. ನೀವು ಪ್ರಾರ್ಥಿಸುವುದಾದರೆ ಈ ದಿವಸಗಳಲ್ಲಿ ಅದ್ಭುತಗಳನ್ನು ಕಾಣಬಹುದಾಗಿದೆ. ಪ್ರಾರ್ಥನೆಗೆ ದೇವರು ಉತ್ತರಗಳನ್ನು ಕೊಡುತ್ತಾರೆ, ಪ್ರಾರ್ಥನೆಗೆ ದೇವರು ಸದುತ್ತರಗಳನ್ನು ಕೊಟ್ಟು ಅದರ ಮೂಲಕವಾಗಿ ಅದ್ಭುತಗಳನ್ನು ಮಾಡುತ್ತಾರೆ. ಇಸ್ಮಾಯೇಲನ ಪ್ರಾರ್ಥನೆಗೆ, ಅವನ ಪ್ರಾರ್ಥನೆಯನ್ನು ಯಾರು ಕೂಡ ಕೇಳಲಿಕ್ಕೆ ಆಗದೇ ಇರುವಂಥ ಒಂದು ಶಬ್ದವೇ ಇಲ್ಲದ ಒಂದು ಪ್ರಾರ್ಥನೆ ಅದು, ಮುರಿದ ಮನಸ್ಸಿನಿಂದ ಸಾಯುವಂಥ ಅವಸ್ಥೆಯಲ್ಲಿದ್ದಂಥ ಒಂದು ಪ್ರಾರ್ಥನೆ ಅದು. ಆದರೆ ದೇವರು ಅದಕ್ಕೆ ಕಿವಿಗೊಟ್ಟರು. ಇಲ್ಲೆಲ್ಲರಿಂದ ತಳ್ಳಲ್ಪಟ್ಟಂಥ ಯಾಬೇಚನ ಜೀವಿತದಲ್ಲಿ ದೇವರವನ ಪ್ರಾರ್ಥನೆಗೆ ಕಿವಿಗೊಟ್ಟರು. ನಿಮ್ಮ ಪ್ರಾರ್ಥನೆಗೆ, ನೀವು ದುಃಖಿಸುವಂಥ ಅವಸ್ಥೆಯಲ್ಲಿ ನೀವು ಹೇಳುವಂಥ ವಿಷಯಗಳಿಗೆ, ನಿಮ್ಮ ಕಣ್ಣೀರಿಗೆ ಕರ್ತನ ಉತ್ತರವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ದುಃಖವನ್ನು ನೋಡಿ ಮನುಷ್ಯರು ಸಾಂತ್ವನವನ್ನು ಹೇಳಬಹುದು, ಆದರೆ ಬದಲಾವಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಾದರೂ ನಿಮ್ಮನ್ನು ಸಂತೈಸುವ ದೇವರು ಮಾತ್ರವಲ್ಲ, ಅದಕ್ಕೆ ಬದಲಾವಣೆಯನ್ನು ಕೂಡ ಕೊಡುವಂಥ ದೇವರು. ಈ ದಿವಸಗಳಲ್ಲಿ ಕರ್ತನನ್ನು ದೃಷ್ಟಿಸಿ. ನಿಮ್ಮ ಅವಸ್ಥೆಗಳ ಮಧ್ಯದಲ್ಲಿ ಮನುಷ್ಯರಿಗೆ ಉತ್ತರವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಕರ್ತನನ್ನು ದೃಷ್ಟಿಸಿ ಪ್ರಾರ್ಥಿಸುವುದಾದರೆ ಕರ್ತನು ಯಾರಿಗೆ ಉತ್ತರವನ್ನು ಕೊಡಬೇಕೋ ಅದನ್ನು ಆತನು ಕೊಡ್ತಾನೆ. ನಿಮ್ಮ ಜೀವಿತದ ಮೂಲಕವಾಗಿ ಆತನು ಕೆಲವೊಂದನ್ನು ಸಾಧಿಸಿ ತೋರಿಸಿ ನಿಮ್ಮನ್ನು ಅಲ್ಪವಾಗಿ ಎಣಿಸಿದವರ ಮುಂದೆ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ಉತ್ತರ ಕೊಡಬೇಕಂಥ ವಿಧದಲ್ಲಿ ಆತನು ಉತ್ತರವನ್ನು ಕೊಡುವವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ನಿಮ್ಮನ್ನು ಆರಿಸಿಕೊಂಡಿರುವಂಥದ್ದು. ಲೋಕದಲ್ಲಿ ಜ್ಞಾನವಂತರನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ದೇವರು ಜ್ಞಾನಹೀನರನ್ನು ಆರಿಸಿಕೊಂಡು, ಗಣ್ಯರನ್ನು ನಾಚಿಕೆ ಪಡಿಸೋಕ್ಕೋಸ್ಕರ ಗಣನೆಗೆ ಬಾರದವರನ್ನು ದೇವರು ಆರಿಸಿಕೊಂಡಿದ್ದಾರೆ. ನೀವು ಅಲ್ಪರು ಎಂಬುದಾಗಿ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳಬೇಡಿ. ನಿಮ್ಮನ್ನು ಕರೆದಾತನು, ನಿಮ್ಮನ್ನು ಉಂಟು ಮಾಡಿದ ಆತನ ಮೇಲೆ ದೃಷ್ಟಿಯನ್ನು ಇಡಿ. ಆತನು ನಿಮ್ಮನ್ನು ನೋಡುವಾಗ ಆತನು ದೊಡ್ಡದಾಗಿಯೇ ನೋಡುವಂಥದ್ದು, ಆತ ನಿಮ್ಮನ್ನು ಉನ್ನತವಾಗಿಯೇ ನೋಡುವಂಥದ್ದು. ನೀವು ಕೂಡ ಆತನನ್ನು ಉನ್ನತವಾಗಿ ನೋಡುವುದಾದರೆ ಆತನು ಸರ್ವಶಕ್ತನು, ಆತನ ಜೀವಿತದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು, ಆತನು ಬದಲಾಯಿಸೋಕ್ಕೆ ಸಮರ್ಥನು ಎಂಬುದಾಗಿ ಆತನ ಮೇಲೆ ದೃಷ್ಟಿಯನ್ನು ಇಟ್ಟು ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಮುಂದಾಗುವುದಾದರೆ ನಿಮ್ಮ ಅವಸ್ಥೆಗಳಲ್ಲಿ ಒಂದು ಬದಲಾವಣೆಯನ್ನು ಖಂಡಿತವಾಗಿ ಕಾಣ್ತೀರ. ನಿಮ್ಮನ್ನು ನಿಂದಿಸಿದವರ ಮುಂದೆ, ಅವಮಾನ ಪಡಿಸಿದವರ ಮುಂದೆ ದೇವರು ನಿಮ್ಮನ್ನು ಶಿರಸ್ಸನ್ನಾಗಿ ಮಾಡಿ, ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧಪಡಿಸಿ ನಿಮ್ಮ ತಲೆಯನ್ನು ಆನಂದ ತೈಲದಿಂದ ಆತನು ಅಭಿಷೇಕಿಸುವವನಾಗಿದ್ದಾನೆ. ಆತನು ನಿಮ್ಮ ವಿಷಯದಲ್ಲಿ ಜವಾಬ್ದಾರನು, ಆತನು ನಿಮ್ಮ ವಿಷಯದಲ್ಲಿ ಜವಾಬ್ದಾರನು. ಆತನೊಂದು ಉದ್ದೇಶದಿಂದ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಉಂಟು ಮಾಡಿದ್ದಾನೆ. ಅದನ್ನು ನೆರವೇರಿಸಿದ ಹೊರತಾಗಿ ಆತನು ಬಿಡುವಂಥ ದೇವರಲ್ಲ. ಇದಕ್ಕೆ ನಿನಗೆ ಸಾಮರ್ಥ್ಯ ಇಲ್ಲ, ಇದಕ್ಕೆ ನಿನಗೆ ಬಲ ಇಲ್ಲ ಎಂಬುದಾಗಿ ತಳ್ಳಿ ಬಿಡುವಂಥ ದೇವರಲ್ಲ. ಆತನು ಯಾರನ್ನು ಬೇಕಾದರೆ, ಯಾವ ರೀತಿಯಲ್ಲಿ ಬೇಕಾದರೆ, ಯಾವ ಸ್ಥಳದಲ್ಲಿ ಬೇಕಾದರೆ ಆತನು ಅಂದುಕೊಂಡ ಹಾಗೆ ನಿಲ್ಲಿಸೋಕ್ಕೆ ಆತನು ಶಕ್ತನು. ನಿಮ್ಮ ಜೀವಿತದಲ್ಲಿ ಅಂತಹ ಕಾರ್ಯಗಳನ್ನು ದೇವರು ಈ ದಿವಸಗಳಲ್ಲಿ
ಮಾಡೋದಕ್ಕಿದ್ದಾರೆ. ಆತನು ಶಕ್ತನೆಂಬುದಾಗಿ ನಂಬಿ ನಿಮ್ಮ ಪ್ರಾರ್ಥನೆಗಳನ್ನು ಆತನ ಕಡೆಗೆ ಎತ್ತುವುದಾದರೆ ನೀವು ಆತನ ಮುಂದೆ ಮೊಣಕಾಲೂರಿ, ದೇವರೇ ನಾನು ಮನುಷ್ಯರ ಮುಂದೆ ಇದನ್ನು ಹೇಳಿ ಅವರಿಗೆ ಉತ್ತರ ಕೊಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಆದರೆ ನಿನ್ನ ಮುಂದೆ ನಾನು ಇದನ್ನು ಹೇಳಿ ಉತ್ತರವನ್ನು ಅಪೇಕ್ಷಿಸ್ತಾ ಇದ್ದಾನೆ, ನೀನು ಉತ್ತರ ಕೊಡು, ನೀನು ನನ್ನ ಜೀವಿತವನ್ನು ಬದಲಾಯಿಸು, ಆಶೀರ್ವದಿಸು, ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ದೇವರೇ ನೀನು ವಿಷಯಗಳನ್ನು ಬದಲಾಯಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಅಪೇಕ್ಷಿಸುವುದಾದರೆ ಖಂಡಿತವಾದಂಥ ಬದಲಾವಣೆಗಳನ್ನು ದೇವರ ದಿವಸಗಳಲ್ಲಿ ಮಾಡುತ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿ ಯಾಬೇಚನನ್ನು ಆಶೀರ್ವದಿಸಿದಂಥ ದೇವರು, ಸಾಯುಧಕ್ಕೆ ಬಿದ್ದಿದ್ದಂಥ ಇಸ್ಮಾಯಿಲನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಅರಸರುಗಳನ್ನು ಅವನ ಮೂಲಕವಾಗಿ ಹೊರತಂದಂಥ ದೇವರು, ನಿಮ್ಮ ಜೀವಿತಗಳಲ್ಲಿ ಕೂಡ ಆ ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಈ ದಿವಸಗಳಲ್ಲಿ ಮುಂದಾಗುತ್ತಾನೆ. ಇದರ ಆರಂಭ ಪ್ರಾರ್ಥನೆಯಿಂದ, ದೇವರ ಮೇಲಿರುವಂಥ ನಂಬಿಕೆಯಿಂದ ಅದನ್ನು ದಿವಸಗಳಲ್ಲಿ ಎತ್ತಿ ಹಿಡಿಯಿರಿ. ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಈ ಸಮಯದಲ್ಲಿ ಇಂಥ ಪರಿಸ್ಥಿತಿಗಳಲ್ಲಿ ನೀವು ಇರುವುದಾದರೆ ನಿಮ್ಮ ಜೊತೆ ಸರಿ ನಾನು ಪ್ರಾರ್ಥಿಸುವುದಕ್ಕೆ ಬಯಸ್ತೇನೆ. ನೀವು ಕೂಡ ಇರುವಂಥ ಸ್ಥಳಗಳಲ್ಲಿ ಕಣ್ಗಳನ್ನು ಮುಚ್ಚಿ ಈ ವಾಕ್ಯದ ಮುಂದೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿ. ಯೇಸುವೇ ಸ್ತೋತ್ರ ರಾಜ, ಪರಿಶುದ್ಧನೇ, ಅಪ್ಪ ತಂದೆಯೇ, ಈ ವಾಕ್ಯದ ಮುಂದೆ ಕರ್ತನೆ ನಮ್ಮ ಜೀವಿತಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಇದನ್ನು ನೋಡುವಂಥವರಪ್ಪ ಇಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಾ ಇರಬಹುದು. ಇಸ್ಮಾಯಿಲನ ಹಾಗೆ ಅಪ್ಪ ಸ್ತೋತ್ರ ರಾಜ, ಇದಂಥ ಆಧಾರವನ್ನೆಲ್ಲ ಕಳೆದುಕೊಂಡು ಯಾರೂ ಕೂಡ ಅಪ್ಪ ಸಹಾಯವಿಲ್ಲದೆ ಇನ್ನೇನು ಸತ್ತು ಹೋಗುತ್ತಾನೆ ಎಂಬಂಥ, ಇನ್ನೇನು ಜೀವಿತ ನಾಶವಾಯಿತು ಎಂಬುದಾಗಿ ಯೋಚಿಸುವಂಥ ಹಂತಗಳಲ್ಲಿ ಕೆಲವರು ಇವರನ್ನು ಬಿಟ್ಟಿರಬಹುದು. ಯಾವ ಉದ್ಧಾರವೂ ಇಲ್ಲ, ಇನ್ನೆಲ್ಲ ನಷ್ಟವೇ ಎಂಬುದಾಗಿ ಯೋಚಿಸುವಂಥ ಹಂತದಲ್ಲಿ ಇವರನ್ನು ಕೈಬಿಟ್ಟಿರಬಹುದು. ಆದರೆ ಅಪ್ಪ ಅವರ ಹೃದಯ ಮಿಡಿಯುತ್ತಾ ಇದೆ ಕರ್ತನೆ, ಅವರ ಹೃದಯ ಅಪ್ಪ ಕಣ್ಣೀರು ಸುರಿಸುತ್ತಾ ಇದೆ. ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಹೃದಯವೂ ಅಪ್ಪ ಸ್ತೋತ್ರ ರಾಜ ಮಿಡಿಯುತ್ತಾ ಇದೆ. ಮನುಷ್ಯರು ಮುಖವನ್ನು ನೋಡುತ್ತಾರೆ, ನೀನಾದರೂ ಹೃದಯವನ್ನು ನೋಡುವಂಥ ದೇವರಪ್ಪ, ಈ ಮಕ್ಕಳನ್ನು ನೋಡು, ದೃಷ್ಟಿಸು ಕರ್ತನೆ, ನಿನ್ನ ಕಣ್ಣುಗಳವರನ್ನು ದೃಷ್ಟಿಸಲಿ ಅಪ್ಪ, ಅದ್ಭುತ ಮಾಡು. ಇಸ್ಮಾಯಿಲನ ಜೀವಿತವನ್ನು ಸಂಧಿಸಿದಂಥ ದೇವರೇ, ಈ ಮಕ್ಕಳನ್ನು ನೀನು ಸಂಧಿಸು ಕರ್ತನೆ, ಅವರಿಗೋಸ್ಕರ ತೆರೆಯಬೇಕಂಥ ಬುಗ್ಗೆಗಳನ್ನು ತೆರೆ, ಅವರ ದಾಹವನ್ನು ತೀರಿಸು. ಯಾವುದಕ್ಕೋಸ್ಕರ ಬಯಕೆಯಿಂದ ಪ್ರಾರ್ಥಿಸ್ತಾ ಇದ್ದರೋ ಅದರಲ್ಲಿ ಅದ್ಭುತವನ್ನು ಮಾಡು ಅಪ್ಪ ಸ್ತೋತ್ರ. ನಿನ್ನ ಅದ್ಭುತವು, ನಿನ್ನ ಬಲವಪ್ಪ ಜೀವಿತಗಳಲ್ಲಿ ತೋರ್ಪಡಲಿ. ನಿನ್ನ ಉದ್ದೇಶಗಳು ನೆರವೇರುವ ಹಾಗೆ ಅದ್ಭುತಗಳನ್ನು ಮಾಡು, ವಾಗ್ದಾನಗಳನ್ನು ನೆರವೇರಿಸು ಕರ್ತನೆ. ನೀನು ಅವರ ವಿಷಯದಲ್ಲಿ ಏನು ಆಲೋಚಿಸಿದ್ದೋ ಅದು ದಿವಸಗಳಲ್ಲಿ ನೆರವೇರಲಿ. ಮನುಷ್ಯರ ಯೋಚನೆಗಳಲ್ಲ, ಮನುಷ್ಯರು ಅಪ್ಪ ಏನು ಯೋಚಿಸಿದ್ದಾರೆ, ಯಾವ ರೀತಿಯಾಗಿ ನೋಡುತ್ತಾರೆ, ಆ ರೀತಿಯಾಗಲ್ಲ. ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಉದ್ದೇಶಗಳೇ ನೆರವೇರಲಿ ಅಪ್ಪ. ಆಕಾಶ ಭೂಮಿಯಿಂದ ಎಷ್ಟು ಉನ್ನತವಾಗಿದೆಯೋ ನಿಮ್ಮ ಆಲೋಚನೆಗಳು ಅಪ್ಪ ಅಷ್ಟು ಉನ್ನತವಾಗಿವೆ. ಆ ಉನ್ನತವಾದಂಥ ಆಲೋಚನೆಗಳನ್ನು ಈ ಮಕ್ಕಳಲ್ಲಿ ನೆರವೇರಿಸು. ಯಾಬೇಚನ ಜೀವಿತಲಪ್ಪ ಅವನು ವೇದನೆಯನ್ನು ಉಂಟು ಮಾಡುತ್ತಾನೆ ಎಂಬುದಾಗಿ ತಿರಸ್ಕರಿಸಿ ಅಪ್ಪ, ಅವನ ನಿಂದೆಯಲ್ಲಿ, ಅವಮಾನದಲ್ಲಿ, ಕಷ್ಟದಲ್ಲಿ ತಳಿದಂಥ ಕುಟುಂಬದ ಮಧ್ಯದಲ್ಲೇ ಅವನ ಪ್ರಾರ್ಥನೆಯನ್ನು ಕೇಳಿ ಅಣ್ಣ ತಮ್ಮಂದಿರಲ್ಲಿ ಅವನನ್ನು ಘನವಂತನಾಗಿ ಮಾಡಿದಂಥ ದೇವರೇ ಅಪ್ಪ, ಈ ಮಕ್ಕಳನ್ನು ನೋಡು ಕರ್ತನೆ. ಕುಟುಂಬದಿಂದ ಉಂಟಾಗುತ್ತಾ ಇರುವಂಥ ಆ ನಿಂದೆಯನ್ನು ಬದಲಾಯಿಸು ಅಪ್ಪ. ಆ ಕಣ್ಣೀರನ್ನು ಒರೆಸು ಕರ್ತನೆ. ಚುಚ್ಚಿ ಮಾತನಾಡುವಂಥ ಆ ಒಂದು ಕುಟುಂಬಸ್ಥರ ಮಧ್ಯದಲ್ಲಿ ಘನವಂತರಾಗಿ ನಿಲ್ಲುವಂತೆ, ಯಾವ ಕೊರತೆಯೂ ಇಲ್ಲದೆ, ಯಾವ ವೇದನೆಯನ್ನು ಉಂಟು ಮಾಡದೇ ಇರುವಂಥ ರೀತಿಯಲ್ಲಿ ಆಶೀರ್ವಾದವಾಗಿ ಈ ಮಕ್ಕಳನ್ನು, ಈ ಮಕ್ಕಳ ಜೀವಿತವನ್ನು ನೀನು ಬದಲಾಯಿಸು. ನಿನ್ನಿಂದ ಸಾಧ್ಯ, ನೀನು ಮಾಡುತ್ತೆ. ಈ ಸಮಯದಲ್ಲಿ ನೀನು ಚಲಿಸುತ್ತಾ ಇರುವಂಥ ನಿನ್ನ ಕೃಪೆಗೋಸ್ಕರ ಸ್ತೋತ್ರ. ಅವರನ್ನು ಮುಟ್ಟುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಸಂತೈಸುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅದ್ಭುತವನ್ನು ಕೂಡ ಮಾಡಪ್ಪ. ನೀನು ಕೈ ಹಚ್ಚಿದಂಥ ಕೆಲಸವನ್ನು ನೆರವೇರಿಸದೆ ಬಿಡಬೇಡ, ಅದನ್ನು ಪೂರ್ಣಗೊಳಿಸು. ನಿನ್ನ ನಾಮವೇ ಮಹಿಮೆಗೊಳ್ಳಲಿ ಕರ್ತನೆ, ನಿನ್ನ ಚಿತ್ತ ನೆರವೇರಲಿ ಅಪ್ಪ. ನಿನಗೆ ವಂದನೆ, ನಿನಗೆ ಸ್ತೋತ್ರ, ನಿನ್ನ ಬಲಕ್ಕೋಸ್ಕರ ಸ್ತೋತ್ರ. ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಇಂದಿನಿಂದ ಜೀವಿತಗಳು, ಕುಟುಂಬಗಳು ಬದಲಾವಣೆಯನ್ನು ಕಾಣಲಿ, ಕೊರತೆಗಳು ನೀಗಲಿ ಅಪ್ಪ, ಭಂಜತನಗಳು ನೀಗಲಿ ಕರ್ತನೆ, ನಿಂದೆಗಳು ನೀಗಲಿ. ಅದ್ಭುತ ಮಾಡು, ಆಶೀರ್ವದಿಸು. ನೀನು ಹಾಗೆ ಮಾಡೋದಕ್ಕೋಸ್ಕರ ಸ್ತೋತ್ರ. ನೀನು ಹಾಗೆ ಅಪ್ಪ ಉದ್ಧರಿಸೋದಕ್ಕೋಸ್ಕರ ಸ್ತೋತ್ರಗಳು. ಪ್ರಾರ್ಥನೆಯನ್ನು ಕೇಳಿದ್ದೀಯಾ, ಉತ್ತರವನ್ನು ಕೊಟ್ಟಿದ್ದೀಯಾ. ಈ ದಿವಸ ಮೊದಲುಗೊಂಡು ಅದನ್ನು ಜೀವಿತಗಳು ಅನುಭವಿಸಲಿ, ಕಂಡು ಹರ್ಷಿಸಲಿ, ನಿನಗೋಸ್ಕರ ಸಾಕ್ಷಿಗಳಾಗಿ ಅಪ್ಪ ಪ್ರಕಾಶಿಸಲಿ. ಎಲ್ಲೋ ನಿನ್ನ ಕರೆಗಳನ್ನು ಸಮರ್ಪಿಸಿ ಬೇಡಿದನ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿದೆ ನಮ್ಮ ತಂದೆ. ಆಮೇನ್, ಆಮೇನ್. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಇಂದು ಮೊದಲು ದೇವರು ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಲಿದ್ದಾರೆ. ಅದನ್ನು ನಿರೀಕ್ಷಿಸಿ ಪ್ರಾರ್ಥನೆಯಲ್ಲಿ ಮುಂದುವರೆಯಿರಿ. ದೇವರು ಖಂಡಿತವಾಗಿ ಉನ್ನತ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ನೆರವೇರಿಸುತ್ತಾರೆ. ಆಮೇನ್.